ತಮ್ಮ ಸಮುದಾಯದವರನ್ನು ತಮ್ಮಲ್ಲಿ ಇರತಕ್ಕಂತ ಏನು ಸಮಾಜ ಇದೆ ಅವರಿಗೆಲ್ಲರಿಗೂ ಒಂದು ಈ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಈ ಸಂಖ್ಯೆ ಏರಿಕೆ ಆಗ್ತದೆ, ಆದರೆ ಫಿಯರ್ ಪ್ಯಾನಿಕ್ ಮಾಡತಕ್ಕಂತದ ಅವಶ್ಯಕತೆ ಇಲ್ಲ, ವ್ಯವಸ್ಥಿತವಾಗಿ ಇಲ್ಲ ಹೋಗುತ್ತೆ. ಆದರೆ ಒಂದು ನಾವು ಈ ಸೋಂಕಿನ ಹರಡುವಿಕೆಯನ್ನು ತಡೆಯಬೇಕು, ತಡೆಯೋದಕ್ಕೆ ಎಲ್ಲರೂ ನಮ್ಮ ಜೊತೆಗೆ ಸಹಕರಿಸಬೇಕು. ಎರಡನೇದು ಏನಾದರೂ ನಿಮಗೆ ಸೋಂಕು ಏನಾದರೂ ಆದರೆ ಅದನ್ನು 90% ಜನರಿಗೆ ಆಸ್ಪತ್ರೆ ಹೋಗ್ತಕ್ಕಂಥದ್ದು ಅವಶ್ಯಕತೆ ಇರಲ್ಲ. ಇದನ್ನು ಟ್ರಯಜಿಂಗ್ ಮೂಲಕ, ವೈದ್ಯಕೀಯ ಪರೀಕ್ಷಣೆ ಮೂಲಕ, ಆಯಾಯ ಸ್ಥಳೀಯವಾಗಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಲವಾರು ಕಡೆ ನಮ್ಮ ಮೊಬೈಲ್ ಟ್ರಯಜಿಂಗ್ ಯೂನಿಟ್ಸು ಆ ಕಡೆ ಹೋಗ್ತಾರೆ, ಅವರ ಮನೆಗೆ ಹೋಗ್ತಾರೆ. ಹಲವಾರು ಕಡೆ ಅದನ್ನು ನಾವು ಅದನ್ನು ಟೆಲಿ ಟ್ರಯಜಿಂಗ್ ಮೂಲಕನೂ ಕೂಡ ಅವರ ಯೋಗಕ್ಷೇಮವನ್ನು ಕೇಳ್ತಕ್ಕಂಥದ್ದು ಅದನ್ನು ಮಾಡ್ತೀವಿ. ಆಸ್ಪತ್ರೆಗಳ ಸಂಖ್ಯೆ ಏನಿದೆ ಬರುವ ದಿನಗಳಲ್ಲಿ ಅದನ್ನು ಹೆಚ್ಚು ಆಗ್ತದೆ, ಅದಕ್ಕೆ ಪೂರ್ವ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಕೋವಿಡ್ ಕೇರ್ ಸೆಂಟರ್ಸನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಆ ದಿಕ್ಕಿನಲ್ಲಿ ಕೂಡ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಭಾಳ ಜಾಸ್ತಿ ಸಂಖ್ಯೆಯಲ್ಲಿ ಜನರು ಆಸ್ಪತ್ರೆಯಲ್ಲಿ ಆಗಲಿ ಅಥವಾ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಆಗಲಿ ಸದ್ಯಕ್ಕೆ ಸೇರ್ಪಡೆ ಆಗಲಿಲ್ಲ, ಅವಶ್ಯಕತೆಯೂ ಇಲ್ಲ. ಹಿಂದಿನ ಅಲೆಗಿಂತ ಹೋಲಿಕೆ ಮಾಡಿ ನೋಡಿದರೆ ಇಲ್ಲಿ ಆಕ್ಸಿಜನ್ನಿನ ಒಂದು ಕೊರತೆ ಆಗ್ತಕ್ಕಂಥದ್ದು ಅಥವಾ ಸ್ಯಾಚುರೇಷನ್ ಲೆವೆಲ್ ಡ್ರಾಪ್ ಮಾಡ್ತಕ್ಕಂಥದ್ದು ಏನಿತ್ತು ಹೋದ ಅಲೆನಲ್ಲಿ, ಹೋದ ವೇವ್ನಲ್ಲಿ, ಅದು ಆ ಥರದ ಸಿಂಪ್ಟಮ್ಸ್ ಇಲ್ಲಿ ಅಷ್ಟು ಎದ್ದು ಕಾಣ್ತಿಲ್ಲ. ಇದರ ಬಗ್ಗೆ ತಜ್ಞರ ಜೊತೆಗೆ ನಾವು ಯಾವಾಗಲೂ ಟಚ್ನಲ್ಲಿ ಇದ್ದೀವಿ, ಅವರು ನಮಗೆ ಆಗಾಗ ಅಡ್ವೈಸನ್ನು ಕೊಡ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಮಟ್ಟದಲ್ಲಿ ಕೂಡ ನಿನ್ನೆ ಸಭೆ ಆಗಿದೆ, ಹಲವಾರು ವಿಷಯಗಳನ್ನು ತಜ್ಞರುಗಳು ಅಲ್ಲಿ ಮುಂದೆ ಇಟ್ಟಿದ್ದಾರೆ. ಬರ್ತಕ್ಕಂಥ ದಿನಗಳಲ್ಲಿ ಅವರ ಜೊತೆಗೆ ಸಮಾಲೋಚನೆ ಮಾಡಿಕೊಂಡು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ ಎಲ್ಲ ವರ್ಗದವರು ಅವ್ರ ಜೊತೆಗೆ ಸೇರಿಕೊಂಡು ಇದನ್ನು ಮಾಡ್ತೀವಿ. ನಾನು ಇಷ್ಟೇ ಹೇಳ್ತೀನಿ, ಅಪಾರ್ಟ್ಮೆಂಟ್ ಓನರ್ಸ್ ಆಗಲಿ, ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸ್ ಆಗಲಿ, ಎಲ್ಲರೂ ಇದರ ಬಗ್ಗೆ ಒಂದು ಕಾರ್ಯೋನ್ಮುಖ ಆಗಬೇಕು. ಅವರು ಎಲ್ಲರೂ ಈ ದಿಕ್ಕಿನಲ್ಲಿ ತಮ್ಮ ತಮ್ಮ ಜೂರಿಸ್ಡಿಕ್ಷನ್ನಲ್ಲಿ ತಮ್ಮ ತಮ್ಮ ವ್ಯಾಪ್ತಿಯೊಳಗೆ ಇರ್ತಕ್ಕಂಥ ಯಾರ್ಯಾರು ವ್ಯಕ್ತಿಗಳಿದ್ದಾರೆ ಅವರಿಗೆ ಒಂದು ಸರಿಯಾದ ಅಡ್ವೈಸ್ ಕೊಡ್ತಕ್ಕಂಥದ್ದನ್ನು ಮಾಡ್ತೀವಿ. ಚರ್ಚೆ ಆಗ್ತಿದೆ ಸರ್, ಲಾಕ್ಡೌನ್ ಬಗ್ಗೆ ಯಾವುದೇ ಚರ್ಚೆ ಆಗಲಿಲ್ಲ, ಲಾಕ್ಡೌನ್ ಬಗ್ಗೆ ಚರ್ಚೆ ಆಗ್ತಿಲ್ಲ, ಅದ್ರ ಬಗ್ಗೆ ದಯವಿಟ್ಟು ಅದನ್ನು ಸರ್. ಕೋರ್ಮಂಗಲ ಮತ್ತು ಈಜಿಪುರದಲ್ಲಿ ಸಂಬಂಧಪಟ್ಟಂಗೆ ಹೈಕೋರ್ಟ್ ಆಯುಕ್ತರಿಗೆ ಹುದ್ದೆ ತ್ಯಜಿಸಲು ಹೇಳಿ ಅಂತಂದ್ಬಿಟ್ಟು ಹೇಳಿದೆ. ಸನ್ಮಾನ್ಯ ಉಚ್ಚ ನ್ಯಾಯಾಲಯದವರು ಏನೋ ಆದೇಶವನ್ನು ನೀಡ್ತಾರೆ ಅದನ್ನು ಖಂಡಿತ ನಾವು ವಿಳಂಬ ನೀತಿ ಖಂಡಿತ ನಾವು ಪಾಲನೆ ಮಾಡ್ತೀವಿ. ಅದನ್ನು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಇದ್ದಂಥ ನಮ್ಮ ಅಡ್ವೊಕೇಟ್ ಅವರ ಜೊತೆಗೆ ನಾವು ಮಾತನಾಡಿದ್ದೀವಿ, ಮುಂದಕ್ಕೂ ಅವರ ಟಚ್ನಲ್ಲಿ ಇರ್ತೀವಿ. ಏನೇನೋ ಮಾಹಿತಿಯನ್ನು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಬೇಕು ಅದನ್ನು ನಾವು ಒಪ್ಪಿಸ್ತೀವಿ. ಜನರೇಟ್ ಆಗ್ತಿಲ್ಲ ಅನ್ನುವಂತಹ ಮಾತಿದೆ ಸರ್, ಬಿಯು ನಂಬರ್ ಲೇಟ್ ಆಗ್ತಿದೆ, ಖಾಸಗಿ ಲ್ಯಾಬ್ಗಳಲ್ಲಿ ಮಾಡಿಸೋರಿಗೆ 4 ದಿನದಿಂದ ಒಂದು ಪೇಷಂಟ್ ವೇಟ್ ಮಾಡ್ತಿದ್ದಾರೆ, ತುಂಬಾ ಕೇಸ್. ಬಿಯು ನಂಬರ್ ಸಕಾಲದಲ್ಲಿ ಜನರೇಟ್ ಆಗ್ತಾ ಇದೆ, ಅದ್ರ ಬಗ್ಗೆ ಏನಾದರೂ ನಮಗೆ ಏನಾದರೂ ಕಂಪ್ಲೇಂಟ್ ಇದ್ರೆ ನಮ್ಮ ಗಮನಕ್ಕೆ ತನ್ನಿ ಅದನ್ನು ವಿಚಾರಣೆ ಮಾಡ್ತೀವಿ. ಎಲ್ಲ ತರದ ಜನರು ಯಾರ್ಯಾರು ಟ್ರಾವೆಲ್ ಮಾಡ್ತಾರೆ, ಅವರು ಹೊರ ರಾಜ್ಯದಿಂದ ಬರ್ತಾರೆ ಅಥವಾ ಹೊರ ದೇಶದಿಂದ ಬರ್ತಾರೆ, ಅವರೆಲ್ರಿಗೂ ಈ ಸೋಂಕು ಹೆಚ್ಚು ಅವರಲ್ಲಿ ನಾವು ಕಾಣ್ತಾ ಇದ್ದೀವಿ. ಅಂತ ಒಂದು ಕಡೆ ಇಮಿಡಿಯೇಟ್ ಆಗಿ ಅದನ್ನು ಐಸೋಲೇಷನ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ನಮ್ಮಲ್ಲಿ ಎಲ್ಲ ಕಡೆ ಮೈಕ್ರೋ ಕಂಟೈನ್ಮೆಂಟ್ ಝೋನ್ಸ್ ಅನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ಈ ಮೈಕ್ರೋ ಕಂಟೈನ್ಮೆಂಟ್ ಝೋನ್ಸ್ನಲ್ಲಿ 3ಕ್ಕಿಂತ ಜಾಸ್ತಿ ಕೇಸ್ಗಳು ಒಂದೇ ಕಡೆ ಬಂದರೆ ಅದನ್ನು ನಾವು ಕಂಟೈನ್ಮೆಂಟ್ ಝೋನ್ಗಳನ್ನು ಮಾಡಿಕೊಂಡು ಅದನ್ನು ಮಾನಿಟರ್ ಮಾಡ್ತೀವಿ. ಸೊ ಅಂಥದ್ದು ಒಂದು ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಹಿಂದೆ 100 ಇತ್ತು, 50 ಇತ್ತು, 100 ಇತ್ತು, ಈಗ 300ಕ್ಕಿಂತ ಜಾಸ್ತಿ ಏರಿಕೆ ಆಗಿದೆ. ಅದು ಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ಇಮಿಡಿಯೇಟ್ ಆಗಿ ಅದನ್ನು ನಾವು ಇನ್ನಷ್ಟು ಎನ್ಫೋರ್ಸ್ ಮಾಡ್ತೀವಿ.